ಜ್ಯೋತಿಷ್ಯ ಅನ್ನೋದು ಒಂದು ವಿಜ್ಞಾನ. ವಿಜ್ಞಾನ ಅಂದ್ರೆ ಒಂದು ವ್ಯವಸ್ಥಿತವಾದ ಜ್ಞಾನ. ನಿಮ್ಗೆಲ್ಲ ಲೈಫಲ್ಲಿ ಒಂದ್ ಬಾರಿನಾದ್ರೂ ಎಲ್ಲೋ ಇರುವಂತಹ ಗ್ರಹ ತಾರೆಗಳು ಇಲ್ಲಿ ಮನುಷ್ಯನ ಭವಿಷ್ಯವನ್ನ ನಿರ್ಧಾರ ಹೇಗ್ ಮಾಡಿದ್ವಿ ಅನ್ನುವಂಥ ಆಶ್ಚರ್ಯಕರ ಪ್ರಶ್ನೆ ಕಾಡೇ ಇರುತ್ತೆ. ಹಾಗೆ ಇಲ್ಲಿ ಮನುಷ್ಯನ ಭವಿಷ್ಯವನ್ನ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ನಿಖರವಾಗಿ ಭವಿಷ್ಯವನ್ನ ಹೇಳೋರು ಇವತ್ತಿನ ನಮ್ಮ ಧ್ರುವ ತಾರೆ ಜ್ಯೋತಿಷ್ಯ ವಿದ್ವಾನ್ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಜಿಯವರು. ಗೋಪಾಲಕೃಷ್ಣ ಶರ್ಮಾರವರು 4 ಪುಸ್ತಕ ಓದಿ ಸಂದರ್ಭಕ್ಕೆ ತಕ್ಕಂತೆ ಎದುರುಗಿದ್ದವರ ಮನೋಸ್ಥಿತಿಯನ್ನು ಆಧರಿಸಿಕೊಂಡು ಸಮಯಕ್ಕೆ ತಕ್ಕ ಹಾಗೆ ಜ್ಯೋತಿಷ್ಯವನ್ನು ಹೇಳೋ ಜ್ಯೋತಿಷಿಯಲ್ಲ, ಅವರು ಜ್ಯೋತಿಷ್ಯವನ್ನೇ ಕಲಿಕೆಯ ವಸ್ತುವಾಗಿ ಸಂಕಲ್ಪ ಮಾಡಿಕೊಂಡು ಪ್ರಖ್ಯಾತ ಪಂಡಿತರಲ್ಲಿ ಶಿಷ್ಯತ್ವ ಮಾಡಿ ಮತ್ತೆ ಸ್ವಂತ ಸಾಧನೆ ಮಾಡಿ ಜ್ಯೋತಿಷ್ಯವನ್ನು ಕರಗತ ಮಾಡಿಕೊಂಡವರು. ನಾನು ಹುಟ್ಟಿರೋದು ಸಿದ್ದಾಪುರ ತಾಲೂಕು ಕಾರವಾರ ಡಿಸ್ಟ್ರಿಕ್ಟಿನ ಸಿದ್ದಾಪುರ ತಾಲೂಕಿನ ಬಾಲಿಕೊಪ್ಪ ಗ್ರಾಮದಲ್ಲಿ. ನನ್ನ ತಂದೆಯವರ ಹೆಸರು ತಿಮ್ಮಣ್ಣ ಭಟ್ಟರು, ತಾಯಿಯವರ ಹೆಸರು ಭಾಗೀರಥಮ್ಮನವರು. ನಾನು ಚಿಕ್ಕ ವಯಸ್ಸಿನಲ್ಲೇ ಅರ್ಥಾತ್ 7ನೇ ಕ್ಲಾಸ್ ಮುಗಿದ ನಂತರದಲ್ಲಿ ಮನೆಯ ಸಣ್ಣ ಒಂದು ಜಗಳದ ನಿಮಿತ್ತವಾಗಿ ಮನೆಯನ್ನು ಬಿಟ್ಟು ಹೊರಗಡೆ ಬಂದವನು. ತಂದೆಯವರಿಲ್ಲಿ ಹೊರಡುವಾಗ 10 ರೂಪಾಯಿಯನ್ನು ತೆಗೆದುಕೊಂಡು ನನ್ನ ಜೀವನವನ್ನು ನಾನು ಸಾಗಿಸ್ತೇನೆ ಹೇಳುವಂತಹ ಭರವಸೆಯನ್ನು ಕೊಟ್ಟು ಹೊರಗಡೆ ಬಂದು ಆ ನಂತರದಲ್ಲಿ ಹೊನ್ನಾವರದಲ್ಲಿ ಇರುವಂತಹ ಸೂರಿ ರಾಮಚಂದ್ರ ಶಾಸ್ತ್ರಿಗಳ ಆಶ್ರಯದಲ್ಲಿ ವಿಶೇಷವಾಗಿ ಸಂಸ್ಕೃತ ಪ್ರಥಮ ಮತ್ತು ಕಾವ್ಯ ಸಾಹಿತ್ಯ ಈ ಮೂರನ್ನು ಮುಗಿಸುವುದರ ಮೂಲಕ ಸಂಪೂರ್ಣವಾಗಿ ಸಂಸ್ಕಾರ ಕಾಂಡ ಮತ್ತು ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತಹ ವೇದಾಧ್ಯಯನವನ್ನು ಮಾಡಿ ಆ ನಂತರದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಲ್ಲೇ ಇರತಕ್ಕಂತಹ ಮುಗ್ವಾ ಸುಬ್ರಹ್ಮಣ್ಯ, ಬಹಳ ಪ್ರಸಿದ್ಧವಾಗಿರತಕ್ಕಂತಹ ಸುಬ್ರಹ್ಮಣ್ಯ ಬಾಲಸುಬ್ರಹ್ಮಣ್ಯ, ಆ ಬಾಲಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಸಾಕಷ್ಟು ಅನುಷ್ಠಾನವನ್ನು ಮಾಡುವುದರ ಮೂಲಕವಾಗಿ ಅಲ್ಲೇ ಇರತಕ್ಕಂತಹ ಜೋಯಿಸರ ಅಪೇಕ್ಷೆಯ ಮೇರೆಗೆ ವಿದ್ವತ್ತಿಗಾಗಿ ಅರ್ಥಾತ್ ಜ್ಯೋತಿಷ್ಯ ವಿದ್ವತ್ತನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಉಡುಪಿ ಸಂಸ್ಕೃತ ಕಾಲೇಜಿನಲ್ಲಿ ಜ್ಯೋತಿಷ್ಯ ವಿದ್ಯಾರ್ಥಿಯಾಗಿ ಸೇರಿಕೊಂಡು 5 ವರ್ಷಗಳ ಕಾಲ ಸಂಪೂರ್ಣವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಏನೆಲ್ಲ ಹೇಳಿದೆಯೋ ಅನೇಕ ಹೋರ ತತ್ವಜ್ಞ ಪಂಚಸಿದ್ಧಾಂತ ಕೋವಿದ ಊಹಾಪೋಹ ಪಟು ಸಿದ್ಧ ಮಂತ್ರ ಜಾನಾತಿ ಜಾತಕಂ ಹೇಳುವ ಪ್ರಕಾರವಾಗಿ ಸಮಗ್ರವಾಗಿ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡುವುದರ ಮೂಲಕ ಅದರ ಮುಂದಿನ ಭಾಗವಾದಂತಹ ಪ್ರಶ್ನೆಶಾಸ್ತ್ರ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಲ ಪ್ರಶ್ನೆ, ದೇವ ಪ್ರಶ್ನೆ ಇತ್ಯಾದಿಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ಅದರ ಜೊತೆಯಲ್ಲಿ ಮಂತ್ರಕ್ಕೆ ಸಂಬಂಧಪಟ್ಟಂತಹ ಮಂತ್ರಶಾಸ್ತ್ರವನ್ನು ಸಮಗ್ರವಾಗಿ ಅಧ್ಯಯನವನ್ನು ಮಾಡಬೇಕು ಅನ್ನುವಂತಹ ಅಪೇಕ್ಷೆಯನ್ನಿಟ್ಟುಕೊಂಡು ಕೇರಳವನ್ನು ಪ್ರವೇಶ ಮಾಡಿ ಕೇರಳದ ಒಳಕುಂಜ ವೆಂಕಟರಮಣ ಜೋಯಿಸರಲ್ಲಿ ಪ್ರಶ್ನೆಶಾಸ್ತ್ರವನ್ನು ಅಷ್ಟಮಂಗಲದವರಿಗೆ ಅಧ್ಯಯನವನ್ನು ಮಾಡಿದೆ. ತದನಂತರ ಸಮಯ ಸಿಕ್ಕಾಗ ಪಿ ಶಂಕರ ಭಟ್ ಮಂತ್ರವಾದಿಗಳು, ಕೇರಳದ ಅತ್ಯಂತ ಪ್ರಸಿದ್ಧ ಮಂತ್ರವಾದಿಗಳು, ಅವರಲ್ಲಿ ವಿಶೇಷವಾಗಿ ಮಂತ್ರಶಾಸ್ತ್ರದ ಅಧ್ಯಯನವನ್ನು ಮಾಡುವುದರ ಮೂಲಕವಾಗಿ ನನ್ನ ಅಧ್ಯಯನವನ್ನು ಸಂಸ್ಕೃತದ ಮಾರ್ಗದಲ್ಲಿ ಸಾಕಷ್ಟು ಸುಗಮವಾಗಿ ಮಾಡಿಕೊಂಡೆ. ಇದೇ ಸಮಯದಲ್ಲಿ ಉಪಾಸನೆ ಮಾಡುವ ಉದ್ದೇಶದಿಂದ ನಾಗಯಕ್ಷಿಯನ್ನು ಒಲಿಸಿಕೊಂಡರು. ನನ್ನ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆ ಆಗಿದೆ. ನಾನು ಒಬ್ಬ ಉಪಾಸಕ, ನಾಗಯಕ್ಷಿಯನ್ನು ನಂಬಿದವನು. ನನ್ನ ಅಧಿದೇವತೆ ನಾಗಯಕ್ಷಿ, ಸುಬ್ರಹ್ಮಣ್ಯೇಶ್ವರ. ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಅನುಷ್ಠಾನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಪ್ರತ್ಯಕ್ಷವಾಗಿ ನಾಗನನ್ನೇ ಎದುರುಗಡೆ ಕೂಡಿಸಿಕೊಂಡು ನಾನು ಜಪಾನುಷ್ಠಾನವನ್ನು ಮಾಡಿದವನು. ಅದೇ ನಾಗಯಕ್ಷಿ. ಆ ನಾಗಯಕ್ಷಿ ಅತ್ಯದ್ಭುತವಾದಂತಹ ಯಕ್ಷಿಯಾಗಿರತಕ್ಕಂಥದ್ದು. ಎಂಥವರನ್ನೂ ಸಹಿತವಾಗಿ ಪರಿವರ್ತನೆ ಮಾಡುವಷ್ಟು ಸಾಮರ್ಥ್ಯ ಇರುವಂಥವಳು ನಾಗಯಕ್ಷಿ. ನಾಗಯಕ್ಷಿ ಮನಸ್ಸು ಮಾಡ್ತು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು. ನನಗೆ ಪಾಠ ಹೇಳಿದವಳು ಅವಳೇ ಅಂತ ಹೇಳ್ಬೋದು. ಆ ನಾಗಯಕ್ಷಿಯನ್ನು ಇಟ್ಟುಕೊಂಡೇ ನಾನು ಅವಳಿಂದನೇ ಸಾಕಷ್ಟು ಪಾಠವನ್ನು ಕಲಿತಿದ್ದೇನೆ. ಯಾಕೆಂದರೆ ಜ್ಯೋತಿಷ್ಯ ಸಮುದ್ರ. ಇವತ್ತಿನ ಜ್ಯೋತಿಷ್ಯ ನಾವು ಹೇಳಬೇಕು ಹೇಳಾದರೆ ಎಷ್ಟು ಆಳವಾಗಿ ಅಧ್ಯಯನ ಮಾಡಿದರೂ ಸಾಕಾಗಲ್ಲ. ಊಹಾಪೋಹಪಟುತ್ವ ಎಷ್ಟಿದ್ರೂ ಸಾಕಾಗೋದಿಲ್ಲ. ಜಪಸಿದ್ಧಿ ಎಷ್ಟಿದ್ರೂ ಸಾಕಾಗೋದಿಲ್ಲ. ಅಷ್ಟು ಜಪಸಿದ್ಧಿಯನ್ನು ಮಾಡಿದಾಗಲೂ ದೇವತಾ ಉರುಮೆಯಾಗುವುದು ತುಂಬ ಕಷ್ಟ. ಅಂತಹ ಸಂದರ್ಭದಲ್ಲಿ ನನಗೆ ಒಲಿದು ಬಂದದ್ದು ನಾಗಯಕ್ಷಿಣಿ. ಆ ನಾಗಯಕ್ಷಿಣಿಯೇ ನನಗೆ ಸಮಯ ಸೂಚಕಳು. ಇಂತಹ ಕೆಲಸವನ್ನು ಮಾಡು ಅಂತ ಸೂಚನೆ ಕೊಡುವಂಥವಳು ನಾಗಯಕ್ಷಿಣಿ. ಈ ವಿದ್ಯೆ ಬಾಲ್ಯದಿಂದಲೇ ಶರ್ಮಾರವರು ರಾಜೀವ್ ಗಾಂಧಿಯವರ ಭುಜಕ್ಕೆ ತಗುಲಿದ ಪೆಟ್ಟನ್ನು ಮೊದಲೇ ಗುರುತಿಸಿ ಹೇಳಲು ಸಾಧ್ಯವಾಯಿತು. ಆ ನಾಗಯಕ್ಷಿಣಿಯ ಮೂಲಕವಾಗಿಯೇ ನಾನು ನೇರವಾಗಿ ರಾಜೀವ್ ಗಾಂಧಿಯವರ ಮನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನಿಡುವಂತಹ ಸಂದರ್ಭ ಬಂತು. ಅದೇ ಸೂಚನೆ ಕೊಟ್ಟಿರುವಂತಹದ್ದು, ರಾಜೀವ್ ಗಾಂಧಿಯವರಿಗೆ ಆಗತಕ್ಕಂತಹ ಪೆಟ್ಟು ಯಾವುದು ಹೇಳುವಂತಹದ್ದನ್ನು ಸೂಚನೆ ಕೊಟ್ಟಿರುವುದು ನಾಗಯಕ್ಷಿಣಿ. ಸರ್ವೇ ಜನದ ಸೇವೆಗಾಗಿ ತಮ್ಮ ವಿದ್ಯೆಯನ್ನು ಸನ್ಮಾರ್ಗದಲ್ಲಿ ಬಳಸುತ್ತಿರುವ ಇವರ ಸಾಧನೆಯನ್ನು ಗಮನಿಸಿ ಸಂಘ ಸಂಸ್ಥೆ ಗೌರವ ನೀಡಿ ಸನ್ಮಾನಿಸಿದೆ. ಜ್ಯೋತಿಷ್ಯ ಸಾರ್ವಭೌಮ, ಜ್ಯೋತಿಷ್ಯ ಮಾರ್ತಾಂಡ, ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಸದ್ಭಾವನಾ ಪ್ರಶಸ್ತಿ ಮತ್ತು ಕೊಲಂಬೋ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಇವರಿಗೆ ಲಭಿಸಿದೆ.
ಜ್ಞಾನವೇ ಅರಿವು, ಅರಿವೇ ಸತ್ಯ ಅಂತಾರೆ. ಇಂಥ ಜ್ಞಾನದ ಅರಿವನ್ನ ಮೂಡಿಸಿದಂಥ ಈ ದಿನ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.